ಸೆಲೆಬ್ರಿಟಿಗಳು ಸಾಮಾನ್ಯರಂತೆ ಸಿಟಿ ಸುತ್ತೋಕೆ ಸಾಧ್ಯವಿಲ್ಲ. ಸದಾ ಹೈಫೈ ಹೋಟೆಲ್ನಲ್ಲಿಯೇ ಸುರಕ್ಷಿತವಾಗಿ ಇರೋ ಅವರಿಗೆ ಫುಟ್ಪಾತ್ ತಿಂಡಿ ತಿನಿಸುಗಳ ಟೇಸ್ಟ್ ಮಾಡಬೇಕು ಅಂತ ಅನಿಸಿದಾಗ ಮಾರುವೇಷದಲ್ಲಿ ತೆರಳಿ ತಮ್ಮ ಆಸೆ ತೀರಿಸಿಕೊಳ್ತಾರೆ. ವೇಷ ಬದಲಿಸಿ ಜನರ ಮಧ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸೂಪರ್ ಸ್ಟಾರ್ ಅಂದ್ರೆ ಅದು ರಜನಿಕಾಂತ್. ಇತ್ತೀಚೆಗೆ ಬಾಲಿವುಡ್ನ ಹಾಟ್ ಬೆಡಗಿ ಸನ್ನಿ ಲಿಯೋನಿ ವೇಷ ಬದಲಿಸಿ ಆಟೋದಲ್ಲಿ ಸುತ್ತಿದ್ರು. ಈಗ ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ವೇಷ ಮರೆಸಿ ಬೆಂಗಳೂರಿನ ಬೀದಿ ಸುತ್ತಿದ್ದಾರೆ. ರಚಿತಾ ರಾಮ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ತಮ್ಮ ಪಾಡಿಗೆ ತಾವು ನಡೆದುಕೊಂಡು ಹೋದ್ರು, ಯಾರೂ ಕಂಡುಹಿಡಿದಿಲ್ಲ. ಸೆಲೆಬ್ರಿಟಿಗಳು ಎಲ್ಲೇ ಹೋದ್ರು ಅವರನ್ನ ನೋಡೋಕೆ, ಮಾತಾಡ್ಸೋಕೆ, ಸೆಲ್ಫಿ ತೆಗೆದುಕೊಳ್ಳೋಕೆ ಸಾವಿರಾರು ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ರಚಿತಾ ರಾಮ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋದ್ರು, ಯಾರೂ ಕಂಡುಹಿಡಿದಿಲ್ಲ. ಅರೆ, ಇದೇಗೆ ಸಾಧ್ಯ ಆಯ್ತು ಅಂತ ಆಶ್ಚರ್ಯ ಆಯ್ತಾ? ರಚಿತಾ ತಮ್ಮ ಮುಖಕ್ಕೆ ಬಟ್ಟೆ ಕಟ್ಟಿ ಮಾರುವೇಷದಲ್ಲಿ ಬಟ್ಟೆ ಅಂಗಡಿಗೆ ಭೇಟಿ ನೀಡಿದ್ರು, ಹಾಗಾಗಿ ಯಾರಿಗೂ ಗೊತ್ತಾಗಿಲ್ಲ. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಸಿಂಪಲ್ ಆಗಿ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ವಾಕ್ ಮಾಡಿದ್ದಾರೆ. ಅಂದ್ಹಾಗೆ ಆಕೆ ಹೀಗೆ ಸ್ಟ್ರೀಟ್ಗೆ ಹೋಗೋಕೆ ಕಾರಣವಾಗಿದ್ದು ಅವರ ಮುಂಬರುವ ವೀರಂ ಸಿನಿಮಾದ ತಂಡ. ಹೌದು, ನಟ ಪ್ರಜ್ವಲ್ ದೇವರಾಜ್ ಜೊತೆ ವೀರಂ ಸಿನಿಮಾದಲ್ಲಿ ನಟಿಸ್ತಾರೋ ರಚಿತಾ ರಾಮ್ ಸಿನಿಮಾದ ಕಾಸ್ಟ್ಯೂಮ್ಗಾಗಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬಟ್ಟೆ ಖರೀದಿ ಮಾಡಿದ್ದಾರೆ. ತಮಗೆ ಬೇಕಾದ ವಿಶೇಷ ಕಾಸ್ಟ್ಯೂಮ್ ಖರೀದಿ ಮಾಡೋಕೆ ರಚಿತಾ ಸಿಂಪಲ್ ಆಗಿ ಚಿತ್ರತಂಡದ ಜೊತೆ ಹೋಗಿರೋ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಮೂರ್ನಾಲ್ಕು ಮಳಿಗೆಗೆ ತೆರಳಿದ ನಟಿ ರಚಿತಾ ರಾಮ್ ತಮಗೆ ಬೇಕಾದ ಬಟ್ಟೆ ಖರೀದಿಸಿದ್ದಾರೆ. ಮೂರ್ನಾಲ್ಕು ಗಂಟೆ ಅಲ್ಲೇ ಕಳೆದ ರಚಿತಾ ಅವರನ್ನ ಯಾರಿಗೂ ಕಂಡಿಡಿಯೋಕಾಗ್ಲಿಲ್ಲ. ಸಿಂಪಲ್ ಕುರ್ತಾ, ಜೀನ್ಸ್ ಪ್ಯಾಂಟ್, ಮುಖಕ್ಕೆ ಕೆಂಪು ದುಪ್ಪಟ್ಟವನ್ನ ಕಟ್ಕೊಂಡು ಸನ್ಗ್ಲಾಸ್ ಹಾಕಿದ್ದ ಅವರನ್ನ ಯಾರಿಗೂ ಕಂಡುಹಿಡಿಯೋಕಾಗ್ಲಿಲ್ಲ. ಅವರ ಜೊತೆ ಇದ್ದ ಸಿನಿಮಾ ತಂಡ ಮಾಸ್ಕ್ ಹಾಕೊಂಡಿದ್ರಿಂದ ಅವರನ್ನೂ ಪತ್ತೆ ಹಚ್ಚೋಕಾಗ್ಲಿಲ್ಲ. ವೀರಂ ಸಿನಿಮಾದ ನಿರ್ದೇಶಕ ಖದರ್ ಕುಮಾರ್, ಕ್ಯಾಮರಾಮ್ಯಾನ್ ಲವಿಟ್, ನಿರ್ಮಾಪಕ ಶಶಿಧರ್ ಹಾಗೂ ರಘು ಸೇರಿದಂತೆ ಕೆಲವೇ ಕೆಲವು ಸದಸ್ಯರು ಮಾತ್ರ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ರಚಿತಾ ರಾಮ್ಗೆ ಸಾಥ್ ನೀಡಿದ್ರು. ವೀರಂ ಸಿನಿಮಾದ ಕ್ಯಾಮರಾಮ್ಯಾನ್ ನಟಿ ರಚಿತಾ ರಾಮ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ನಡ್ಕೊಂಡು ಹೋಗೋ ವಿಡಿಯೋವನ್ನ ಶೂಟ್ ಮಾಡಿದ್ದಾರೆ. ನಟಿ ಖರೀದಿ ಮಾಡಿದ ಕಾಸ್ಟ್ಯೂಮ್ ಹಣವನ್ನ ನಿರ್ಮಾಪಕ ಶಶಿಧರ್ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಸ್ವತಃ ನಟಿ ರಚಿತಾ ರಾಮ್ ವಿಡಿಯೋದಲ್ಲಿ ಹೇಳಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ, ಕಾಸ್ಟ್ಯೂಮ್ ನಾವೇ ಶಾಪ್ ಮಾಡ್ತಿದ್ದೀವಿ. ಸಚ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಇಟ್ ಇಸ್, ಆ್ಯಂಡ್ ನೋಬಡಿ ಇಸ್ ರೆಕಗ್ನೈಸಿಂಗ್ ಮೀ. ಸಚ್ಚೆ ಮಜಾ ಇದೆ, ಆ್ಯಂಡ್ ಎಂಟೈರ್ ಸೀನ್ ಬಂದಿದ್ದೀವಿ. ಸೊ ಐ ಥಿಂಕ್ ಎಲ್ಲರೂ ಮಾಸ್ಕಲ್ಲಿ ಇರೋದ್ರಿಂದ ಏನು ಹೇಳೋದಕ್ಕೆ ಆಗ್ತಿಲ್ಲ, ಗೊತ್ತು ಆಗ್ತದೆ. ದಿಸ್ ಇಸ್ ಆರ್ ಡೈರೆಕ್ಟರ್ ಕದರ್ ಕುಮಾರ್ ಅಂತ. ನಮ್ಮ ಪ್ರೊಡ್ಯೂಸರ್ ಇದ್ದೇ ಲೇದರ್ ಸಿಕ್ಕಿಸ್ ಅವರೇ ತಾನೇ ಪೇ ಮಾಡ್ತಾರೆ. ಆ್ಯಂಡ್ ಇವಾಗ ನಮ್ಮನ್ನ ಕ್ಯಾಪ್ಚರ್ ಮಾಡ್ತಿರ್ತೀವಿ ನಮ್ಮ ಅಡಿಗೆ. ಸೊ ಇಷ್ಟೇ. ಒಟ್ನಲ್ಲಿ ಸ್ಟಾರ್ ನಟಿಯಾದ್ರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸದ್ಯ ರಚಿತಾ ಸಿಂಪಲ್ ಆಗಿ ಬೀದಿಯಲ್ಲಿ ಸುತ್ತಾಡಿರುವುದು ಅವರ ಅಭಿಮಾನಿಗಳನ್ನ ಮತ್ತಷ್ಟು ರೋಮಾಂಚನಗೊಳಿಸಿದೆ. ಸದ್ಯ ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ.